ಶೂಟಿಂಗ್ ಗೇಮ್ನಲ್ಲಿ ಅರಳುತ್ತಿರುವ ಚಾಮರಾಜನಗರದ ರಾಮಸಮುದ್ರದ ಯುವ ಪ್ರತಿಭೆ. ಹೆಸರು ರಕ್ಷಿತ್ ಶಾಸ್ತ್ರಿ. ಶಿಕ್ಷಣ ಬಿಇ ಮೆಕ್ಯಾನಿಕಲ್. ರಾಮಸಮುದ್ರದ ಗಮಕ ವಿದ್ವಾನ್ ಆರ್ ಕೆ ರಾಜಗೋಪಾಲ್ ಹಾಗೂ ಆರ್ ಸುಮಿತ್ರಮ್ಮರವರ ಮೊಮ್ಮಗ. ರಕ್ಷಿತ್ ಶಾಸ್ತ್ರಿಯವರ ಕ್ರೀಡಾ ಸಾಧನೆಗಳು ಶೂಟಿಂಗ್, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ದಕ್ಷಿಣ ವಲಯ, ರಾಜ್ಯ ಮತ್ತು ದಸರಾ ಕ್ರೀಡೆಗಳು. ಜೆಕ್ನ 51ನೇ ಗ್ರ್ಯಾಂಡ್ ಫ್ರಿಕ್ಸ್ ಆಫ್ ಲಿಬರೇಷನ್ನಲ್ಲಿ ಭಾರತದ ಸಾಲ್ವೋ ತಂಡವನ್ನು ಇವರು ಪ್ರತಿನಿಧಿಸಿದ್ದಾರೆ. ರಿಪಬ್ಲಿಕ್ ಆ್ಯಂಡ್ ಏರ್ ಪಿಸ್ತೂಲ್, ಸ್ಟ್ಯಾಂಡರ್ಡ್ ಪಿಸ್ತೂಲ್ ಮತ್ತು ಸೆಂಟರ್ನಲ್ಲಿ ಮೂರು ಕಂಚಿನ ಪದಕಗಳನ್ನು ಇವರು ಗೆದ್ದಿದ್ದಾರೆ. 2023ರ ಫೈರ್ ಪಿಸ್ತೂಲ್ನಲ್ಲಿ ನಡೆದ ಕ್ರೀಡೆಗಳು ಭಾರತ ಸಿಡಿ ಆರ್ಎ ತಂಡವನ್ನು ಪ್ರತಿನಿಧಿಸಿದ್ದು ಮತ್ತು ಏರ್ ಪಿಸ್ತೂಲ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. 2019ರ ಮೇನಲ್ಲಿ ಜರ್ಮನಿಯಲ್ಲಿ ನಡೆದ ಶೂಟಿಂಗ್ ಕ್ರೀಡೆಗಳಲ್ಲಿ ಬಹು ಅಂತಾರಾಷ್ಟ್ರೀಯ ಪದಕಗಳನ್ನು ಗೆದ್ದ ಮೊದಲ ಮೈಸೂರಿಗರು ಎನ್ನುವ ಹೆಮ್ಮೆ ಇದೆ. ಹೆಸರಾಂತ ಶಾಟ್ ಪ್ರಮಾಣ ಪತ್ರವನ್ನು ಗಳಿಸಿದ ಕರ್ನಾಟಕದ ಏಕೈಕ ಕ್ರೀಡಾಪಟು ಇವರೇ. ರಾಷ್ಟ್ರೀಯ ಚಾಂಪಿಯನ್ಶಿಪ್ 2023ರಲ್ಲಿ ನಡೆದ ಎಲ್ಲ ನಾಲ್ಕು ಪಿಸ್ತೂಲ್ ಇವೆಂಟ್ಗಳಲ್ಲಿ ಇವರು ಭಾಗವಹಿಸಿದ್ದಾರೆ. ಭಾರತ ತಂಡದ ಆಯ್ಕೆಯಲ್ಲಿ 25 ಮೀಟರ್ ಸೆಂಟರ್ ಫೈಲ್ ಪಿಸ್ತೂಲ್ನಲ್ಲಿ ಅಖಿಲ ಭಾರತದಲ್ಲಿ 17ನೇ ಸ್ಥಾನವನ್ನು ಇವರು ಗಳಿಸಿದ್ದಾರೆ. ಕರ್ನಾಟಕ ರಾಜ್ಯ ದಕ್ಷಿಣ ವಲಯ ಮಾವಲಂಕರ್ ಮತ್ತು ರಾಜ್ಯ ಒಲಿಂಪಿಕ್ಸ್ನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಎಲ್ಲ ರೀತಿಯ ಪಿಸ್ತೂಲ್ ಸ್ಪರ್ಧೆಗಳಲ್ಲಿ ಇವರೇ ಚಾಂಪಿಯನ್. 31ನೇ ಅಖಿಲ ಭಾರತ ಜಿವಿ ಮಾವಲಂಕರ್ ಚಾಂಪಿಯನ್ಶಿಪ್ನಲ್ಲಿ 1 ಮತ್ತು 2ನೇ ಶ್ರೇಯಾಂಕದಲ್ಲಿದ್ದಾರೆ. ತಿರುವನಂತಪುರಂನ ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಆಯೋಜಿಸಿದ ಇವೆಂಟ್ನಲ್ಲಿ ಇವರು ಭಾಗವಹಿಸಿದ್ದಾರೆ. 26ನೇ ಅಖಿಲ ಭಾರತ ಜಿವಿ ಮಾವಲಂಕರ್ ಚಾಂಪಿಯನ್ಶಿಪ್ನಲ್ಲಿ ಅತ್ಯುನ್ನತವಾದ 3ನೇ ಶ್ರೇಯಾಂಕವನ್ನು ಇವರು ಪಡೆದಿದ್ದಾರೆ. ಇದು ಭಾರತೀಯ ರಾಷ್ಟ್ರೀಯ ರೈಫಲ್ ಅಸೋಸಿಯೇಷನ್ ಆಯೋಜಿಸಿದ್ದ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ. ಕರ್ನಾಟಕ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಇವರ ಸಾಧನೆ. 25 ಮೀಟರ್ ಸ್ಟ್ಯಾಂಡರ್ಡ್ ಮತ್ತು ಸೆಂಟರ್ ಫೈರಿಂಗ್ನಲ್ಲಿ ಚಾಂಪಿಯನ್. ಕಳೆದ 6 ವರ್ಷಗಳಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುತ್ತಿದ್ದಾರೆ. 10 ಮೀಟರ್, 25 ಮೀಟರ್ ಪಿಸ್ತೂಲ್ ವಿಭಾಗದಲ್ಲಿ ಇವರೇ ತಜ್ಞ. ಗೋಲ್ಡನ್ ಏಸ್ನಲ್ಲಿ ಶ್ರೀ ಸಂತೋಷ್ ಬಿ ನಾಗಾಚಾರಿ ರವರ ಮಾರ್ಗದರ್ಶನದಲ್ಲಿ ಇವರು ತರಬೇತಿ ಪಡೆಯುತ್ತಿದ್ದಾರೆ. ಇವರ ಶೂಟಿಂಗ್ ಅಕಾಡೆಮಿ ಬೆಂಗಳೂರು. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯ, ದಕ್ಷಿಣ ವಲಯದಲ್ಲಿ ಸೇರಿದಂತೆ ಒಟ್ಟು 87ಕ್ಕೂ ಹೆಚ್ಚಿನ ಪದಕಗಳನ್ನು ಗಳಿಸಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ 2014ರಲ್ಲಿ ಕೇಂದ್ರ ಆರೋಗ್ಯ ಸಚಿವ ಹರ್ಷವರ್ಧನ್ ರವರು ಇವರನ್ನು ಗುರುತಿಸಿದ್ದಾರೆ. ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ವೀಚ್ ಆ್ಯಂಡ್ ಹಿಯರಿಂಗ್ ಮೈಸೂರಿನಲ್ಲಿ ಇವರಿಗೆ ಆದರ್ಶ ಬಾಲ ಪ್ರತಿಭಾರತ್ನ, ಆದರ್ಶ ಪ್ರತಿಭಾ ಪುರಸ್ಕಾರ, ರಾಷ್ಟ್ರೀಯ ಭೌತಿಕ ಸಾಗರಶಾಸ್ತ್ರ ಪ್ರಯೋಗಾಲಯ ಮತ್ತು ಭಾರತೀಯದಿಂದ ಇವರನ್ನು ಗುರುತಿಸಲ್ಪಟ್ಟಿದೆ. ಗಡಿಭಾಗವಾದ ಚಾಮರಾಜನಗರದ ಈ ಯುವ ಪ್ರತಿಭೆಯು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಕೀರ್ತಿ ಮತ್ತು ಯಶಸ್ಸು ಗಳಿಸಲಿ ಎಂಬುದೇ ಎಲ್ಲರ ಹಾರೈಕೆಯಾಗಿದೆ.